ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು MM ಮಂಗಳಗಟ್ಟಿ. ರಾಷ್ಟ್ರೀಯ ಟ್ಯಾಲೆಂಟ್ ಹಂಟ್ ಪರೀಕ್ಷೆ ಆರಂಭ. ಹುಬ್ಬಳ್ಳಿ ನಗರದ ಆಕಾಶ್ ಬೈಜೂಸ್ನ ಬಹುನಿರೀಕ್ಷಿತ ರಾಷ್ಟ್ರೀಯ ಟ್ಯಾಲೆಂಟ್ ಪರೀಕ್ಷೆ ಅಕ್ಟೋಬರ್ 7-15 ನಡೆಯಲಿದ್ದು, ಇದು ಆಕಾಶ್ ಬೈಜೂಸ್ನ ಸಂಸ್ಥೆ ಹಿರಿಯ ಸಹಾಯಕ ನಿರ್ದೇಶಕ ನಾಗೇಂದ್ರ ಕುಮಾರ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ನೋಂದಣಿ ಕಾರ್ಯ ಆರಂಭವಾಗಿದ್ದು, ದೇಶಾದ್ಯಂತ 45,000 ಹೆಚ್ಚಿಗೆ ವಿದ್ಯಾರ್ಥಿಗಳು ಹೆಸರನ್ನು ನೋಂದಾಯಿಸಿದ್ದಾರೆ. ಆಫ್ಲೈನ್ ಅಥವಾ ಆನ್ಲೈನ್ ಮೂಲಕ ಹೆಸರು ನೋಂದಾಯಿಸಬಹುದು. ಆನ್ಲೈನ್ನಲ್ಲಿ ಪರೀಕ್ಷೆ ಶುಲ್ಕ ಇರುವುದಿಲ್ಲ. ಆಫ್ಲೈನ್ ಪರೀಕ್ಷೆ ಬರೆಯಲು ಬಯಸುವ ವಿದ್ಯಾರ್ಥಿಗಳು 100 ರೂಪಾಯಿ ಶುಲ್ಕ ಪಾವತಿಸಬೇಕೆಂದು ತಿಳಿಸಿದರು. 7ನೇ ತರಗತಿಯಿಂದ ದ್ವಿತೀಯ PUC ವಿದ್ಯಾರ್ಥಿಗಳು ಪರೀಕ್ಷೆ ಹಾಜರಾಗಬಹುದು. ಪರೀಕ್ಷೆ ಯಶಸ್ವಿಯಾಗಿ ಪೂರ್ಣಗೊಳಿಸಿದವರಿಗೆ ನೀಟ್, GEE, CET, NTSC ಮತ್ತು ಒಲಂಪಿಯಾಡ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗೆ ಆಕಾಶ್ ಬೈಜೂಸ್ನಲ್ಲಿ ಹೆಸರು ನೋಂದಾಯಿಸುವುದಾಗಲಿ ಶೇಕಡ 100ರವರೆಗೆ ವಿದ್ಯಾರ್ಥಿಗಳ ವೇತನ ನೀಡಲಾಗುವುದು. 100 ವಿದ್ಯಾರ್ಥಿಗಳನ್ನು ವೈಮಾನಿಕ ಪ್ರವಾಸಕ್ಕೆ ಆಯ್ಕೆ ಮಾಡಲಾಗುವುದು. 700 ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರ ನೀಡಲಾಗುವುದು ಎಂದರು. Opportunities they will get through this online examination. And I recommend for all these plus one, even for 7th standard students, be part of this examination and take these examinations where the participation is very high across the country. Last year when we conducted the ANTE examination, the number of students attended that examination is more than 10 lakhs. ಸ್ಕಾಲರ್ಶಿಪ್ ಬೇಕು ಅಂತ ಅಂತಾರೆ. ಅಂದ್ರೆ ಫೈನಾನ್ಷಿಯಲಿ ಕೆಲವೊಬ್ರು ವೀಕ್ ಆಗಿರ್ತಾರೆ, ಕೆಲವೊಬ್ರು ಅವರಿಗೆ ತಮ್ಮ ಟ್ಯಾಲೆಂಟ್ ಅನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಮತ್ತೆ ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಯಾರಿ ಮಾಡೋದಕ್ಕೆ ಯಾವುದೇ ಅನುಕೂಲಗಳು ಅಷ್ಟು ಸಿಗ್ಲಿಕ್ಕಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ಏನಂತಂದ್ರೆ, ಈ ಎಂಟ್ರಿ ಎಕ್ಸಾಮ್ ಅನ್ನು ಯಾರ್ಯಾರು ಅಟೆಂಡ್ ಆಗಿದ್ದಾರೆ, ಈಗ ನಮ್ಮ ಕೆಲವು ಟಾಪರ್ಸ್ ಆಗಿರ್ಬೋದು ಅಥವಾ ಒಳ್ಳೆ ಪೊಸಿಷನ್ ಅಲ್ಲಿ ಒಳ್ಳೆ ಮೆಡಿಕಲ್ ಕಾಲೇಜ್ IIT ಅಲ್ಲಿ ಜಾಯ್ನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಇವರು ಫಸ್ಟ್ ಜರ್ನಿ ಸ್ಟಾರ್ಟ್ ಆಗಿರೋದೇ ಎಂಟ್ರಿ ಇಂದ. ಸೊ ಅಂದ್ರೆ 8th, 9th, 10th ಇಂದ. ಸೊ ಅವರು ಇದನ್ನ ತಮ್ಮ ಫೌಂಡೇಶನ್ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊತಾರೆ. ಅದ್ರ ಜೊತೆಗೆ 11th, 12th ಕೂಡ ರಿಗರಸ್ ಆಗಿ ಪ್ರಿಪರೇಷನ್ ಮಾಡತಕ್ಕಂಥ ಒಂದು ಸೌಭಾಗ್ಯ ಅಥವಾ ಅನ್ನೋ ಅಪರ್ಚುನಿಟಿ ಇಲ್ಲಿ ನಮ್ಮಲ್ಲಿ ಆಕಾಶ ಇನ್ಸ್ಟಿಟ್ಯೂಟ್ ಸಿಗ್ತದೆ. ಈಗ ನಾನು ನಮ್ಮ ಇಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡ ಎಲ್ಲ ನಮ್ಮ ಪೇರೆಂಟ್ಸ್ ಅಥವಾ ಪಾಲಕರು ಮತ್ತು ವಿದ್ಯಾರ್ಥಿಗಳನ್ನ ಏನ್ ಹೇಳ್ಬೇಕಂತಂದ್ರೆ, ಅವರಿಗೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂತಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಅಥವಾ ಆಗಲಿ ತಾಂತ್ರಿಕ ಕ್ಷೇತ್ರದಲ್ಲಿ ಆಗಲಿ, ಸೊ ಅವಳು ಎಕ್ಸೆಲ್ ಮಾಡ್ಬೇಕಂತಂದ್ರೆ, ಸೊ ಅವರು ಈ ಒಂದು ಅಪರ್ಚುನಿಟಿ ಅಂದ್ರೆ ಈ ಒಂದು ಎಕ್ಸಾಮ್ ಅನ್ನ ತಗೊಳ್ಬೇಕಾಗುತ್ತೆ. ಈ ಎಕ್ಸಾಮ್ ಬಂದ್ಬಿಟ್ಟು ಅಕ್ಟೋಬರ್ ಅಲ್ಲಿ ಸ್ಟಾರ್ಟ್ ಆಗ್ತದೆ. ಈ ಎನ್ರೋಲ್ಮೆಂಟ್ ಇವಾಗಲೇ ಸ್ಟಾರ್ಟ್ ಆಗಿದೆ, ರಿಜಿಸ್ಟ್ರೇಷನ್ ಎಲ್ಲ ಕೂಡ. ಸೊ ಇದರ ಮುಖಾಂತರವಾಗಿ ಅವರು ಆ ರ್ಯಾಂಕಿಂಗ್ ಪ್ರಕಾರ ಮತ್ತೆ ಅವ್ರಿಗೆ ಸ್ಕಾಲರ್ಶಿಪ್ ಎಷ್ಟು ಸಿಗ್ತದೆ ಅನ್ನೋದು ಕೂಡ ಒಂದು ಅಪರ್ಚುನಿಟಿ ಇರ್ತದೆ ಇಲ್ಲಿ. ಸೊ ಇದರಿಂದ ಮುಖಾಂತರವಾಗಿ ಎಲ್ಲ ಕಾಂಪಿಟಿಷನ್ ಅಲ್ಲಿ ಎಕ್ಸ್ಪ್ಲೋರ್ ಆಗ್ಬೇಕು. ಯಾಕಂತಂದ್ರೆ ಇವಾಗ ಸ್ವಲ್ಪ ಕಾಂಪಿಟೇಷನ್ PU ಲೆವೆಲ್ ಅಲ್ಲಿ ಮಾತ್ರ ಹೋಗ್ತಾ ಇದೆ. ಈಗ ನಾವು ಗಮನಿಸಿದ್ರೆ ಧಾರವಾಡ ಡಿಸ್ಟ್ರಿಕ್ಟ್ ಆಗಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕರ್ನಾಟಕದಲ್ಲಿ ನಮ್ಮಲ್ಲಿ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತಕ್ಕಂಥ ವಿದ್ಯಾರ್ಥಿಗಳು ಜಾಸ್ತಿ ಇದ್ದಾರೆ. ಬಟ್ ರಿಯಲ್ ಆಗಿ ಅದನ್ನ ಪ್ರಿಪೇರ್ ಆಗಿ ಅದನ್ನ ಸಕ್ಸಸ್ ಅಲ್ಲಿ ಕಾಣ್ಬೇಕಂತ ವಿದ್ಯಾರ್ಥಿಗಳು ಬಹಳ ಕಡಿಮೆ ಇದ್ದಾರೆ. ಯಾಕಂತಂದ್ರೆ ಅವ್ರು ಇವಾಗಲೇ ಪ್ರಿಪೇರ್ ಆಗ್ತಾ ಇರೋದು ಓನ್ಲಿ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಅಂದ್ರೆ ಕಾಂಪಿಟೇಟಿವ್ ಗೆ ಓರಿಯೆಂಟ್ ಆಗ್ತಾ ಇಲ್ಲ. ಕೆಲವೊಬ್ಬರಿಗೆ ಕಾಂಪಿಟೇಟಿವ್ ಪ್ರಿಪೇರ್ ಆಗ್ಬೇಕಂತ ಆಗಿರ್ತದೆ, ಎಲ್ಲೋ ಒಂದ್ ಕಡೆ ಅವರು ಸೇರ್ತಾರೆ, ಬಟ್ ಅವ್ರಿಗೆ ಪ್ರಾಪರ್ ಆಗಿ ಅವ್ರಿಗೆ ಕೋಚಿಂಗ್ ಮತ್ತೆ ಅದ್ರ ತಕ್ಕಂತ ಸ್ಟ್ರಾಟಜೀಸ್, ಯಾಕಂದ್ರೆ ಮೆಡಿಕಲ್ ಗೆ ಬೇರೆ ಆಗಿರ್ತಕ್ಕಂಥ ಸ್ಟ್ರಾಟಜಿ ಇರುತ್ತೆ, ಮತ್ತೆ ತಾಂತ್ರಿಕ ವಿಭಾಗದಲ್ಲಿ ಅಂತಂದ್ರೆ ಇಂಜಿನಿಯರಿಂಗ್, JEE ಎಕ್ಸಾಮ್, NEET ಎಕ್ಸಾಮ್, IIT ಅಲ್ಲಿ ತುಂಬಾ